Hi, hello, welcome to my YouTube channel. Navaratri Puja, complete procedure and adara upyogagalu. Pujaya modala dina, Navaratri Pujayannu maduva maneyavaru, kalasha sthapane athava pavitra puja kundada sthapaneyannu madabeku. Kempu batteya tundannu haradi, adara mele mate Durgeya chitravannu irisi, chitrada munde svalpa kempu mannannu haradi svalpa neeranu chimukisabeku. ಅದರ ಮೇಲೆ ಕೆಲವು ಬಾರ್ಲಿ ಬೀಜಗಳನ್ನು ಬಿತ್ತಿ ನಂತರ ಮಧ್ಯದಲ್ಲಿ ಮಣ್ಣಿನ ಮಡಕೆಯನ್ನು ಇರಿಸಿ ಪಾತ್ರೆಯಲ್ಲಿ ಸ್ವಲ್ಪ ಗಂಗಾಜಲವನ್ನು ಸೇರಿಸಿ ಮತ್ತು ಸ್ವಲ್ಪ ರಂಗೋಲಿಯನ್ನು ಪಾತ್ರೆಯಲ್ಲಿ ಬಿಡಿ. ಕಲಶದ ಬಾಯಿಯ ಮೇಲೆ ಮಾವಿನ ಎಲೆಗಳ ಗೊಂಚಲುಗಳನ್ನು ಇಟ್ಟು ಪಾತ್ರೆಯ ಮೇಲೆ ಮುಚ್ಚಳವನ್ನು ಇಡಿ. ಮುಚ್ಚಳದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಸೇರಿಸಿ ಮತ್ತು ಮುಚ್ಚಳದ ಮೇಲೆ ಕೆಂಪು ಬಟ್ಟೆಯಿಂದ ಸುತ್ತಿದ ತೆಂಗಿನಕಾಯಿಯನ್ನು ಇರಿಸಿ. ದೀಪ ಮತ್ತು ಅಗರಬತ್ತಿಗಳನ್ನು ಬೆಳಗಿಸಿ ಮಾತೆ ದುರ್ಗೆಗೆ ಕೆಲವು ಹೂವುಗಳಿಂದ ಅರ್ಪಿಸಿ ಮತ್ತು ಚಿತ್ರ ಅಥವಾ ವಿಗ್ರಹವನ್ನು ಸಿಂಧೂರ ಚಂದನ ಮತ್ತು ಅರಿಶಿನ ಪೇಸ್ಟ್ನಿಂದ ಅಲಂಕರಿಸಿ ಪ್ರತಿದಿನ ಪೂಜೆಯ ಸಮಯದಲ್ಲಿ ನೀವು ಬಿತ್ತಿದ ಬಾರ್ಲಿ ಬೀಜಗಳಿಗೆ ಸ್ವಲ್ಪ ನೀರನ್ನು ಹಾಕಿ ಪೂಜೆಗಾಗಿ ನೀವು ವಿಶೇಷವಾಗಿ ತಯಾರಿಸಿದ ಕೆಲವು ಆಸಕ್ತಿದಾಯಕ ಭಕ್ಷ್ಯಗಳನ್ನು ನೀಡಿ ದುರ್ಗಾ ಮಾತೆಗೆ ಆರತಿ ಮಾಡಿ ಆಹ್ವಾನಿತರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ವಿತರಿಸಿ ನವರಾತ್ರಿಯ 9 ದಿನಗಳಲ್ಲಿ ಪ್ರತಿದಿನ ಈ ಪೂಜೆಯನ್ನು ಮಾಡಿ. 8ನೇ ದಿನದ ಪೂಜೆ. ಮೇಲೆ ಚರ್ಚಿಸಿದ ಅದೇ ಶೈಲಿಯಲ್ಲಿ ಎಲ್ಲ 9 ದಿನಗಳಲ್ಲಿ ನವರಾತ್ರಿಯಲ್ಲಿ ದೈನಂದಿನ ಪೂಜೆಯನ್ನು ಮುಂದುವರೆಸಿ ನವರಾತ್ರಿಯ ಪೂಜೆಯ 8ನೇ ದಿನದಂದು 9 ಚಿಕ್ಕ ಹುಡುಗಿಯರನ್ನು ಮನೆಗೆ ಆಹ್ವಾನಿಸಿ ಅವರನ್ನು ದುರ್ಗೆಯ 9 ರೂಪಗಳೆಂದು ಪರಿಗಣಿಸಲಾಗುತ್ತದೆ. ಅವರಿಗೆ ವಿಶೇಷ ಊಟವನ್ನು ಮತ್ತು ಅವರು ಇಷ್ಟಪಡುವ ಕೆಲವು ಸಣ್ಣ ಉಡುಗೊರೆಗಳನ್ನು ನೀಡಿ. 10ನೇ ದಿನ ವಿಸರ್ಜನಾ ದಿನ. ನವರಾತ್ರಿ ಪೂಜೆಯ 9 ದಿನಗಳ ನಂತರ ವಿಸರ್ಜನಾ ಅಥವಾ ಮಾತೆ ದುರ್ಗೆಯನ್ನು ಕಳುಹಿಸುವಿಕೆ 10ನೇ ದಿನದಂದು ಮಾಡಲಾಗುತ್ತದೆ. ನವರಾತ್ರಿ 9 ದಿನಗಳಲ್ಲಿ ಮಾಡಿದಂತೆ ನಿಯಮಿತ ಪೂಜೆಯನ್ನು ಮಾಡಿ. ಪೂಜೆಯ ನಂತರ ಮನೆಯ ಎಲ್ಲ ಕೋಣೆಗಳಲ್ಲಿ ಕಲಶದ ನೀರನ್ನು ಸಿಂಪಡಿಸಿ. ನೀವು ಕಲಶದ ಮುಚ್ಚಳದಲ್ಲಿ ಇಟ್ಟಿದ್ದ ಅನ್ನವನ್ನು ಪಕ್ಷಿಗಳಿಗೆ ತಿನ್ನಿಸಿ. ಬಾರ್ಲಿ ಬೀಜಗಳು 10 ದಿನಗಳಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಅವುಗಳನ್ನು ತೋಟದಲ್ಲಿ ಮರದ ಕೆಳಗೆ ಇರಿಸಿ. ನವರಾತ್ರಿಯ ಸಮಯದಲ್ಲಿ ಗೋಧಿ, ಅಕ್ಕಿ, ಸಂಸ್ಕರಿಸಿದ ಉಪ್ಪು ಮತ್ತು ಬದನೆಕಾಯಿ, ಬೆಂಡೆಕಾಯಿ, ಮಶ್ರೂಮ್ನಂತಹ ಹೆಚ್ಚಿನ ತರಕಾರಿಗಳನ್ನು ತಪ್ಪಿಸಲಾಗುತ್ತದೆ. ವ್ರತ ಸ್ನೇಹಿ ಧಾನ್ಯಗಳಾದ ರಾಗಿ, ಸಮಗ್ ಚಾವಲ್, ಸಿಂಗಾರಾಟ, ಸಾಬುದಾನ, ಫರಾಲಿಟ್ಟು, ಅಮರಾಂತ್ ಮತ್ತು ಬಾಳೆಹಣ್ಣು, ಸೇಬು, ಕಿತ್ತಳೆ ಇತ್ಯಾದಿ ಹಣ್ಣುಗಳನ್ನು ತಿನ್ನಬಹುದು. ನವರಾತ್ರಿ ಪೂಜೆಯ ಪ್ರಯೋಜನಗಳೇನೆಂದರೆ ನವರಾತ್ರಿ ಪೂಜೆ ಮನೆಗೆ ಸಮೃದ್ಧಿ ಮತ್ತು ಸಂಪತ್ತನ್ನು ತರುತ್ತದೆ ಎಂದು ನಂಬಲಾಗಿದೆ. ಮಾತೆ ದುರ್ಗೆಯು ಕುಟುಂಬಕ್ಕೆ ಆರೋಗ್ಯ, ಸಂಪತ್ತು, ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಆಶೀರ್ವದಿಸುತ್ತಾಳೆ. ನಾನು ಇಷ್ಟು ಹೊತ್ತು ಹೇಳಿದ್ದು ಕಂಪ್ಲೀಟ್ ಏನು ನವರಾತ್ರಿ ಪೂಜಾ ಪ್ರೊಸೀಜರ್ ಹೇಗೆ ಮಾಡಲಾಗುತ್ತದೆ ಅಂತ, ಮತ್ತು ನಾವು ಹೇಗೆ ಸಿಂಪಲಾಗಿ ಮನೇಲಿ ಪೂಜೆ ಮಾಡೋದು ಅಂದರೆ ನಾರ್ಮಲಿ ಮನೇಲಿ ಪೂಜೆ ಮಾಡಿದ್ವಲ್ಲ ಹಾಗೇ ಡೈಲಿ ಪೂಜೆ ಮಾಡ್ದಂಗೆ ಮಾಡೋದು. ನಾವು ವಿಗ್ರಹ ಇಟ್ಟಿಲ್ಲ. ವಿಗ್ರಹ ಇಟ್ಕೊಂಡ್ರೆ ಅವಾಗವಾಗ ನಾವು ನೈವೇದ್ಯಗಳನ್ನು ಮಾಡಬೇಕಾಗತ್ತೆ, ಅಭಿಷೇಕಗಳು ಮಾಡಬೇಕಾಗತ್ತೆ. ನಾವು ವಿಗ್ರಹ ಇಟ್ಟಿಲ್ಲ, ಬುಕ್ ಒಂದನ್ನು ಇಟ್ಕೊಂಡಿದ್ದೀವಿ. ಅದರಲ್ಲೇ ಮಾತೆ ದೇವಿಯ ಫೋಟೋ ಇರುತ್ತೆ, ಅದಕ್ಕೆ ಪೂಜೆ ಮಾಡ್ತೀವಿ. ಮತ್ತು ಬುಕ್ ಇದೆಯಲ್ಲ, ಅದನ್ನು 20 ಅಧ್ಯಾಯಗಳಿರುತ್ತೆ, ಅದನ್ನು ದಿನಕ್ಕೆ 1 ಅಥವಾ 2 ಓದ್ತೀವಿ. ಸ್ಟಾರ್ಟಿಂಗ್ ಡೇ 1 ಸ್ಟಾರ್ಟ್ ಮಾಡಿ 20 ಅಧ್ಯಾಯಗಳು ಏನಿರುತ್ತೆ ಅದನ್ನು ಡೇ 9 ಕಂಪ್ಲೀಟ್ ಮಾಡಿಬಿಡ್ತೀವಿ. ದಿನಕ್ಕೆ 1-2 ಆ ಥರ ಓದ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿ ದೇವರಿಗೆ ಕೈ ಮುಗಿದು ನಮಸ್ಕರಿಸಿ ಬರ್ತೇವೆ. ಇದಾಗುತ್ತೆ ನಮ್ಮ ನವರಾತ್ರಿಯ ಪೂಜೆ ವಿಧಾನ. ನಾವು ಓದೋ ಬುಕ್ ಯಾವುದಂದರೆ ದೇವಿ ಮಹಾತ್ಮೆ ಅಂತ, ಚಾಮುಂಡಿದು. ಈ ಮಹಾತ್ಮೆ ಅಂತಲೇ ತುಂಬ ಬುಕ್ಸ್ ಇರುತ್ತೆ, ಅಂದರೆ ಜಾಸ್ತಿ ಅಧ್ಯಾಯಗಳಿರುತ್ತೆ. ನಾನು ನಮ್ಮ ಹತ್ರ ಇರೋದು 20 ಅಧ್ಯಾಯಗಳಷ್ಟೇ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿ.